ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಸವಿತಾ ಇದ್ದೀನಿ ಭಾವಯಾನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮಜ್ಜಿಗೆ ಸಾರು ಮಾಡೋದು ಹೇಗೆ ಅನ್ನೋದನ್ನು ನಮ್ಮ ನಮ್ಮನೆಯಲ್ಲಿ ನಾವು ಮಾಡೋದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಬೇರೆಯವ್ರು ಮಾಡೋದಕ್ಕಿಂತ ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಬರ್ತಕ್ಕಂತಹ ಬೆಲ್ ಗುರುತನ್ನು ಒತ್ತಿ ಅದರಲ್ಲಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹೊಸ್ದಾಗಿ ಆಗ್ತಕ್ಕಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಜೊತೆಗೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಶುರು ಮಾಡೋಣ ಭಾವಯನ ಮೊದಲಿಗೆ ಮಜ್ಜಿಗೆ ಸಾರು ಮಾಡೋದಕ್ಕೆ ಏನೇನು ಬೇಕು ಅನ್ನೋದನ್ನು ನಾನು ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಮಜ್ಜಿಗೆಯನ್ನು ತೊಗೊಂಡಿದ್ದೀನಿ ಆ ಮಜ್ಜಿಗೆಯನ್ನು ಕಡಿದ್ಬಿಟ್ಟು ಬೆಣ್ಣೆ ತೆಗೆದು ಇಟ್ಟಿರ್ತಕ್ಕಂತಹ ಗಟ್ಟಿ ಮಜ್ಜಿಗೆ ಅದು ಆದಷ್ಟು ಸ್ವಲ್ಪ ಉಳಿ ಇರೋ ಮಜ್ಜಿಗೆ ಆದರೆ ಒಳ್ಳೆಯದು ಹುಳಿ ಇಲ್ಲದೆ ಇರೋ ಮಜ್ಜಿಗೆ ಅಷ್ಟು ಚೆನ್ನಾಗಿ ಅನಿಸಲ್ಲ ನೋಡಿ ಈ ಮಜ್ಜಿಗೆಯಿಂದ ಇಷ್ಟು ಬೆಣ್ಣೆಯನ್ನು ತೆಗೆದಿಟ್ಟಿರ್ತಕ್ಕಂಥದ್ದು ಮಜ್ಜಿಗೆ ಬೆಣ್ಣೆ ತೆಗೆದಿರೋ ಮಜ್ಜಿಗೆ ಆದರೆ ಚೆನ್ನಾಗಿರುತ್ತೆ ಜೊತೆಗೆ ಇದ್ರ ಜೊತೆಗೆ ನಾನು ಸ್ವಲ್ಪ ಅಕ್ಕಿಯನ್ನು ನೆನೆಸಿ ಇಟ್ಟಿದ್ದೀನಿ ಏನಕ್ಕೆ ಅಂತ ಅಂದರೆ ಈ ಅಕ್ಕಿ ಮಜ್ಜಿಗೆ ಸಾಂಬಾರಿಗೆ ನಾವೇನು ಹಾಕ್ತಾ ಇರೋದ್ರಿಂದ ಅದು ಬೇಳೆ ಎಲ್ಲ ಏನೂ ಇಲ್ಲದೆ ಇರೋದ್ರಿಂದ ಗಟ್ಟಿ ಬರಬೇಕು ಎಲ್ಲರೂ ಕಡಲೆ ಹಾಕ್ಕೊಳ್ತಾರೆ ನಾನು ಈ ಅಕ್ಕಿಯನ್ನು ನೆನೆಸ್ಬಿಟ್ಟು ಹಾಕ್ತಾಯಿದ್ದೀನಿ ಅದು ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇಷ್ಟು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಆರರಿಂದ ಏಳು ಹಸಿ ಮೆಣಸಿನಕಾಯಿಯನ್ನು ಹುರಿದು ಇಟ್ಕೊಂಡಿದ್ದೀನಿ ಉರಿಯೋದ್ರಿಂದ ಸ್ವಲ್ಪ ಖಾರ ಕಡಿಮೆ ಆಗುತ್ತೆ ಹಾಗಾಗಿ ನೀವು ಜ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಒಂದು ಎಕ್ಸ್ಟ್ರಾ ಸೇರಿಸ್ಕೋಬಹುದು ಜೊತೆಗೆ ಕರ್ಬೇವಿನ ಸೊಪ್ಪು ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ಆ ಸಣ್ಣದಾಗಿ ಹೆಚ್ಚಿರತಕ್ಕಂತಹದ್ದು ಒಗ್ಗರಣೆಗೆ ದಪ್ಪದಾಗ ಹೆಚ್ಚಿರೋದು ರುಬ್ಕೊಳ್ಳೋಕ್ಕೆ ಒಂದು ಚಮಚ ಸಾಂಬಾರು ಪುಡಿಯನ್ನು ತೊಗೊಂಡಿದ್ದೀನಿ ಒಂದು ಸಣ್ಣ ಸ್ಪೂನಲ್ಲಿ ಅರಶಿನ ತಗೊಂಡಿದ್ದೀನಿ ಜೊತೆಗೆ ಒಂದು ಸ್ಪೂನ್ ಜೀರಿಗೆ ಎರಡು ಸ್ಪೂನಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಜೊತೆಗೆ ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಒಂದು ಅರ್ಧ ಅರ್ಧಓಳಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಈ ಹೆಸ್ರು ಕಾಳುಗಳನ್ನು ನಾನು ಇಷ್ಟು ಹೆಸ್ರು ಕಾಳನ್ನು ಹುರಿದು ನೆನೆಸಿಟ್ಕೊಂಡಿದ್ದೀನಿ ಇದು ಲಾಸ್ಟಲ್ಲಿ ಮಜ್ಜಿಗೆ ಸಾಂಬಾರಿಗೆ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೀವು ಮಜ್ಜಿಗೆ ಸಾಂಬಾರು ಮಾಡಿ ಸ್ವಲ್ಪ ಹೊತ್ತಿಟ್ಟು ಊಟ ಮಾಡ್ತೀವಿ ಅನ್ನೋಂಗಿದ್ರೆ ಹಾಗೆಯೇ ಹೆಸರು ಕಾಳನ್ನು ಹಾಕ್ಬೋದು ಇಲ್ಲ ತಕ್ಷಣ ಊಟ ಮಾಡ್ತೀವಿ ಅನ್ನೋ ಅಂಥವ್ರು ಸ್ವಲ್ಪ ಹೆಸ್ರು ಕಾಳನ್ನು ನೆನೆಸಿಡೋದು ಒಳ್ಳೆಯದು ಅದು ನೆನೆದಾಗ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈಗ ನಾನು ಮಿಕ್ಸಿನಲ್ಲಿ ರುಬ್ಬೋದಕ್ಕೆ ನೆನೆಸಿರ್ತಕ್ಕಂತಹ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ನಾನು ಇದಕ್ಕೆ ದಪ್ಪದಾಗಿ ಹೆಚ್ಚಿಟ್ಟಿರ್ತಕ್ಕಂತಹ ಒಂದು ಈರುಳ್ಳಿಯನ್ನು ತಗೊಳ್ತಾ ಇದ್ದೆ ಹಾಕಿದ್ದೀನಿ ನಂತರ ಒಂದು ಸ್ಪೂನ್ ಸಾಂಬಾರು ಪುಡಿ ಇಟ್ಟಿದ್ದಲ್ಲ ಅದು ಇದ್ದೀನಿ ಜೊತೆಗೆ ಜೀರಿಗೆ ಅರಿಶಿನ ಉಪ್ಪು ಲಾಸ್ಟಲ್ಲಿ ತೆಂಗಿನಕಾಯಿ ಕೂಡ ಎಲ್ಲದನ್ನೂ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಬೆಳ್ಳುಳ್ಳಿ ಹೆಸಳಿತ್ತಲ್ಲ ಅದು ಮತ್ತೆ ಮೆಣಸಿನಕಾಯಿ ಹುರಿದಿಟ್ಟಿರ್ತಕ್ಕಂಥ ಹಸಿ ಮೆಣಸಿನ್ಕಾಯಿ ಕೂಡ ಇದ್ರ ಜೊತೆಗೆ ಸೇರಿಸಿದ್ದೀನಿ ನಂತರ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿದ್ದೀನಿ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಇಷ್ಟು ನುಣ್ಣಗಾಗಿದೆ ಇದು ನಂತರ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಅದಕ್ಕೆ ಒಗ್ಗರಣೆಯನ್ನು ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ಎಣ್ಣೆ ಮೇಲೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಎಲ್ ಮತ್ತು ಕರಿಬೇವು ಎಲ್ಲ ಹಾಕಿ ಒಗ್ಗರಣೆಯನ್ನು ಮಾಡ್ತಾ ನಂತರ ಈರುಳ್ಳಿಯನ್ನು ಕೂಡ ಹಾಕ್ತಾಯಿದ್ದೀನಿ ನಿಮಗೆ ಇನ್ನೂ ಸ್ವಲ್ಪ ಖಾರ ಚೆನ್ನಾಗಿ ಬೇಕು ಅನ್ನೋಂಥರೋ ಈ ಟೈಮಲ್ಲಿ ಒಂದು ಹಸಿಮೆಣಸಿನ್ಕಾಯಿನ ಕೂಡ ನೀವು ಆ್ಯಡ್ ಮಾಡ್ಕೋಬಹುದು ಇದು ಚೆನ್ನಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಫ್ರೈ ಆದಮೇಲೆ ನಂತರ ಇದಕ್ಕೆ ನಾನು ರುಬ್ಬಿಟ್ಟಿರ್ತಕ್ಕಂತಹ ಖಾರವನ್ನು ಹಾಕ್ತಾಯಿದ್ದೀನಿ ಮಿಕ್ಸಿನಲ್ಲಿ ನಾವೆಲ್ಲ ಸೇರಿಸಿ ರುಬ್ಕೊಂಡ್ವಲ್ಲ ಅದನ್ನು ಈಗ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಸ್ವಲ್ಪ ಗಟ್ಟಿಗಾಗುತ್ತೆ ಫ್ರೆಂಡ್ಸ್ ಹಾಕಿದ ತಕ್ಷಣ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ತಳ ಬಿಡುತ್ತೆ ಈಗ ನೋಡಿ ನಾನು ಸಡನ್ನಾಗಿ ತ ತಿರುಗಿಸ್ಲಿಲ್ಲ ಹಾಗಾಗಿ ತಳ ಹಿಡ್ದುಬಿಟ್ಟಿದೆ ಯಾಕಂದರೆ ಅಕ್ಕಿಯನ್ನು ನಾವು ಹಾಕಿ ರುಬ್ಬಿರೋದ್ರಿಂದ ಅದು ತಳಕ್ಕೆ ಕೂತ್ಕೊಂಡು ಅದು ಸಿಕ್ಕೊಂಬಿಡುತ್ತೆ ಹಾಗಾಗಿ ಬೇಗ ನೀವು ಕೈಯಾಡ್ಸ್ಕೊಳ್ತಾ ಹೋಗಬೇಕು ಈಗ ಇದಕ್ಕೆ ನಾನು ಸ್ವಲ್ಪ ಬಿಸಿಯಾಗಿ ಚೆನ್ನಾಗಿ ಕುದಿತಾ ಇದೆ ಈಗ ಇದಕ್ಕೆ ನಾನು ಕಡ್ದಿಟ್ಟಿರ್ತಕ್ಕಂತಹ ಮಜ್ಜಿಗೆಯನ್ನು ಹಾಕ್ಕೊಳ್ತೇನೆ ನೋಡಿ ಇವಾಗ ನಾನು ಮಜ್ಜಿಗೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಮಜ್ಜಿಗೆ ಆ್ಯಡ್ ಮಾಡಿದ ನಂತರ ಇದನ್ನು ಕ್ಲೀನಾಗಿ ಕುದಿಸಿ ನಂತರ ಸ್ವಲ್ಪ ಬೇಳೆ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮಜ್ಜಿಗೆ ಸಾರು ರೆಡಿ ಆಗುತ್ತೆ ಈಗ ನಾನು ಸ್ವಲ್ಪ ಸ್ವಲ್ಪನೇ ಕುದಿಸ್ತಾ ಇದ್ದೀನಿ ಚೆನ್ನಾಗಿ ಕುದಿಸ್ಬೇಕು ನೋಡಿ ಫ್ರೆಂಡ್ಸ್ ಆ ಮಜ್ಜಿಗೆ ಅಕ್ಕಿ ಹಾಕಿರೋದ್ರಿಂದ ಗಟ್ಟಿಯಾಗಿ ಬಂದಿದೆ ನಂತರ ನಾನು ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ ಮಜ್ಗೆನಲ್ಲಿ ಪಾತ್ರೆ ಮಜ್ಜಿಗೆ ಪಾತ್ರೆಯಲ್ಲಿ ನೀರು ಸ್ವಲ್ಪ ಮತ್ತು ಎಕ್ಸ್ಟ್ರಾ ನೀರು ಕೂಡ ನಾವು ಆ್ಯಡ್ ಮಾಡಿದ್ವಿ ಅದಕ್ಕೆ ಮೇಯ್ನ್ ಸ್ವಲ್ಪ ಹೆಸರು ಕಾಳು ಕೂಡ ಹಾಕಿದ್ದೀನಿ ಈಗ ನೋಡಿ ಈಗ ಸ್ವಲ್ಪ ಸಾಂಬಾರೆಲ್ಲ ಚೆನ್ನಾಗಿ ಕುದ್ರೆ ಸಾಂಬಾರು ರೆಡಿ ಆಗುತ್ತೆ ನೋಡಿ ಹೆಸರು ಕಾಳನ್ನು ಹಾಕ್ತಾ ಇದ್ದೀನಿ ಈಗ ಹೆಸರು ಕಾಳೆಲ್ಲ ಹಾಕಿ ಆದಮೇಲೆ ಚೆನ್ನಾಗಿ ಹೀಗೆ ಕುದಿಸ್ಬೇಕು ನೋಡಿ ಇವಾಗ ಚೆನ್ನಾಗಿ ಕುದ್ದಿದೆ ಈಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಫಸ್ಟು ಉಪ್ಪು ಹಾಕಿದ್ಬಿಟ್ರೆ ಮತ್ತೆ ಉಪ್ಪು ಹಾಕಿಲ್ಲ ಇದು ಸರಿಯೋಗಿದೆ ನನ್ನ ನಾನು ಮಾಡಿರೋ ಸಾಂಬಾರಿಗೆ ಉಪ್ಪು ಹೋಗಿದೆ ಈಗ ಉಪ್ಪು ಬೇಕಿದ್ರೆ ನೋಡಿ ನೀವು ಹೀಗೆ ಕುದಿಸ್ಬೇಕಾದ್ರೆ ಖಾರ ಎಲ್ಲ ಹಾಕೋ ಟೈಮಲ್ಲಿ ಹಾಕಿ ಆದಮೇಲೆ ಮಜ್ಜಿಗೆ ಎಲ್ಲ ಆ್ಯಡ್ ಮಾಡಿ ನೀರೆಲ್ಲ ಹಾಕಿ ಒಂದು ಅದಕ್ಕೆ ತಂದ ಮೇಲೆ ಟೇಸ್ಟ್ ಹೇಗಿದೆ ಉಪ್ಪು ಅಂತ ನೋಡಿಕೊಂಡು ಉಪ್ಪು ಆಗಿದೆಯಾ ಇಲ್ವಾ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಬೇಕಾದರೆ ಉಪ್ಪು ಹಾಕೊಳ್ಳಿ ಇಲ್ಲಾಂದರೆ ಬೇಕಾಗಿಲ್ಲ ಫ್ರೆಂಡ್ಸ್ ಇದು ಈಗ ಮಜ್ಜಿಗೆ ಸಾರು ರೆಡಿಯಾಗಿದೆ ನಾನು ಇದ್ರ ಜೊತೆಗೆ ಮುದ್ದೆಯನ್ನು ಮಾಡಿದ್ದೀನಿ ಮುದ್ದೆ ಜೊತೆಗೆ ಉಪ್ಪಿನಕಾಯಿ ಹಪ್ಳ ಮತ್ತು ಮಜ್ಜಿಗೆ ಸಾರು ಅನ್ನ ಇದು ನಮ್ಮ ಇವತ್ತಿನ ಊಟ ಆಗಿತ್ತು ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರ್ತಕ್ಕಂತಹ ಬೆಲ್ ಗುರುತನ್ನು ಒತ್ತೋದನ್ನು ಮರಿಬೇಡಿ ಇದರಿಂದ ನಾನು ಹೊಸದಾಗಿ ಹಾಕ್ತಕ್ಕಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫ್ರೆಂಡ್ಸ್ ಇದು ನನ್ನ ಇವತ್ತಿನ ಓಟ ಜೊತೆಗೆ ಇವತ್ತಿನ ವೀಡಿಯೋ ಈ ಸಾಂಬಾರು ಮುದ್ದೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಚಳಿ ಇರೋ ಟೈಮಲ್ಲಿ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಶೀತ ಆದವರು ಕೂಡ ನಮ್ಮ ತಾತ ಶೀತ ಆದಾಗ ಆದಾಗ ಈ ಸಾಂಬಾರನ್ನು ಮಾಡಿಸ್ಕೊಂಡು ಕುಡಿತಾಯಿದ್ರು ಫ್ರೆಂಡ್ಸ್ ಈ ಹಪ್ಪಳ ಹೋಮ್ ಮೇಡ್ ಹಪ್ಳ ನನ್ನ ಕಝಿನ್ ಸುಮ ಇದ್ರಲ್ಲ ಅವ್ರು ಮಾಡಿರೋ ಹಪ್ಪಳ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ